ಕರ್ನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಗೈ ಡಾಕ್ಟರ್ ಶಿವರಾಜ್ ಕುಮಾರ್ ಗೈ ಕಸ್ತೂರಿ ನಿವಾಸ ಶಿವರಾಜ್ ಕುಮಾರ್ ಗೈ ಹ್ಯಾಟ್ರಿಕ್ ಹೀರೋಗೆ ಕರ್ನಾಡ ಚಕ್ರವರ್ತಿಗೆ ಶಿವಣ್ಣಂಗೆ ಅಪ್ಪುಗೆ ಅಪ್ಪುಗೆ ಶಿವತೆಂಗೆ ಶಿವಣ್ಣಂಗೆ ವೇದ 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 ಶಿವರಾಜ್ ಕುಮಾರ್ ಗೈ ಕರ್ನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗೈ ವೇದ ಗೈ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಶಿವಣ್ಣನ ಪೋಸ್ಟರ್ಗೆ ವೇದ ಸಿನಿಮಾದ ಪೋಸ್ಟರ್ಗೆ ಎಲ್ಲಾ ಕಡೆನೂ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದು ಒಂಥರ ಪಬ್ಲಿಸಿಟಿನೂ ಹೌದು, ಯಾಕಂದರೆ ಇದು ತುಂಬ ಕುತೂಹಲ ಅಂದರೆ ಕುತೂಹಲ ಇಟ್ಟಿರುವಂಥ ಸಿನಿಮಾ. ಗೀತಾ ಪ್ರೊಡಕ್ಷನಲ್ಲಿ ಅಂದರೆ ಗೀತಾ ಪಿಕ್ಚರ್ಸಲ್ಲಿ ಶಿವಣ್ಣವರ ಮಡದಿನೇ ಪ್ರೊಡ್ಯೂಸರ್ ಮಾಡ್ತಿದ್ದ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು, ಶಿವಣ್ಣನ 125ನೇ ಸಿನಿಮಾ. ಹರ್ಷ ಕಾಂಬಿನೇಷನ್ ಅಂದರೆ ಕೇಳಲೇಬಾರ್ದು ನಾವು, ಮೂರು ಸಿನಿಮಾನೂ ಹಿಟ್ಟು. ಹೌದಾ, ಹಂಗೆ ವೇದ ಸಿನಿಮಾನು ಹಿಟ್ಟಾಗುತ್ತಂತ ನಂಬಿಕೆ ಇದೆ, ತುಂಬ ಕುತೂಹಲ ಇದೆ ಈ ಸಿನಿಮಾ ಮೇಲೆ. ಈ ಸಿನಿಮಾಗೆ ಶುಭ ಆಗಲಿ ಅಂತ ಶಿವಸೇನೆ ತಂಡದಿಂದ, ರಾಜವಂಶದ ಅಭಿಮಾನಿಗಳಿಂದ ಎಲ್ಲ ಸೇರಿ ಇವತ್ತು ಶಿವಣ್ಣನ ಪೋಸ್ಟರ್ಗೆ ಒಂದು ಅಭಿಷೇಕ ಮತ್ತು ಪೂಜೆ ಮಾಡಿ ಶುಭ ಹಾರಿಸ್ತಿದ್ದೀವಿ. ಶಿವಣ್ಣವರ 125ನೇ ಸಿನಿಮಾದ ವೇದ ಚಿತ್ರನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಏನು ಬರೀ ಪೋಸ್ಟ್ನ ವೆಲ್ಕಮ್ ಮಾಡ್ಕೊಂಬಿಟ್ಟು ಇಲ್ಲಿಗೆ ಬಿಡಲ್ಲ, ಈ ಹಬ್ಬನೇ ಮಾಡ್ತಾಯಿದ್ದೀವಿ. 125ನೇ ಸಿನಿಮಾ, ಎಲ್ರಿಗೂ ಬರೀ ಸಿನಿಮಾ ಆದರೆ ಅಭಿಮಾನಿಗಳ ಅದೊಂದು ಭಾವನೆ. ಶಿವಣ್ಣವರಲ್ಲಿ ನಮ್ಮ ಅಪ್ಪುವಾಸನ ಕಾಣ್ತಾ ಇದ್ದೀವಿ. ಶಿವಣ್ಣವರೇ, ನಮ್ಮೆಲ್ಲ ಅಭಿಮಾನಿಗಳ ಆರೈಕೆ, ಆಶೀರ್ವಾದ, ಪ್ರೀತಿ, ವಿಶ್ವಾಸ ಸದನ ಮೇಲೆ ಹಿಂಗೆ ಇರುತ್ತೆ. ಇವತ್ತು ಬರೀ 125 ಆಗಿದೆ, ಇನ್ನೂ 225 ಸಿನಿಮಾಗಳನ್ನ ನೀವು ತೆಗೀರಿ, ನಾವು ಹಿಂಗೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತೀವಿ. ಸಿನಿಮಾ ಸೂಪರ್ ಡೂಪರ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ, ಯಾಕಂದರೆ ಆ ಸಿನಿಮಾದ ನಿರ್ದೇಶಕರು ಆಲ್ರೆಡಿ 3 ಫಿಲಮ್ನ ಇಟ್ಕೊಟ್ಟಿರೋ ಹರ್ಷ ಅವರು, ಅವ್ರ ಬಗ್ಗೆ ನಾವು ಯಾವುದೇ ರೀತಿ ಅನುಮಾನ ಇಟ್ಕೊಂಡಿಲ್ಲ. ಅಭಿಮಾನಿಗಳ ಆಸೆ ಏನಿದೆ ಆ ಆಸೆನ ಆ ಸಿನಿಮಾದಲ್ಲಿ ಈಡೇರಿಸಿರ್ತಾರಂತ ಎಲ್ಲರಿಗೂ ಗೊತ್ತಿದೆ. ಹಂಗಾಗಿ ದಾವಣಗೆರೆ ಶಿವಸೈನ್ಯ ಮತ್ತು ಅಖಿಲ ಕರ್ನಾಟಕ ಯುವರಾಜ್ ಕುಮಾರ್ ಯುವಸೇನೆ ಮತ್ತು ರಾಜ್ಕುಮಾರ್ ವಂಶದ ಅಭಿಮಾನಿಗಳು ಎಲ್ಲರೂ ಸೇರಿ ವಸಂತ ಥಿಯೇಟ್ರಲ್ಲಿ ಇವತ್ತು ವೇದ ಸಿನಿಮಾನ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಇದು ನೀವು ನೋಡ್ತಾ ಇರೋದು ಪೋಸ್ಟರ್ ವೆಲ್ಕಮ್ಮು, ಇನ್ನು ಟ್ರೈಲರ್ ವೆಲ್ಕಮ್ ಬೇರೆ ಇದೆ, ಪಿಕ್ಚರ್ ವೆಲ್ಕಮ್ಮು ಬೇರೆನೇ ಇದೆ, ಅದು ಬೇರೆ ಲೆವೆಲಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಶಿವಣ್ಣ, ಆಲ್ ದ ಬೆಸ್ಟ್. ಶಿವಣ್ಣನ ಅಭಿಮಾನಿ ಇರಲಿ, ಅವರ ಕ್ರೇಜ್ ಆಗಲಿ, ಇಲ್ಲಿವರೆಗೂ ನಮಗೆ ಫ್ಯಾನ್ಸಿಗೆ ಹೋಗಿಲ್ಲ, ಅದು ಯಾವತ್ತೂ ಹೋಗಲ್ಲ. ನಾವು ಅಪ್ಪು ಭಾಸನ್ನ ಇಷ್ಟು ಗೌರವಿಸ್ತೀವಿ, ಅಷ್ಟು ಇದು ಕೊಡ್ತೀವಿ, ಅಷ್ಟೇ ಶಿವಣ್ಣನಿಗೆ ಇದು ಕೊಡ್ತೀವಿ. ನೀವು ಇವತ್ತಿನವರೆಗೂ ಸಿನಿಮಾ, ಪ್ರತಿಯೊಂದು ಸಿನಿಮಾ ನಮ್ಮ ಶಿವಣ್ಣವರ ಸಿನಿಮಾನ ಏನು ಬೆಳೆಸಿದಿರೋ, ಹಾರೈಸಿದಿರೋ, ನಮ್ಮ ವೇದ ಸಿನಿಮಾಗೂ ಹಾಗೆ ಹಾರೈಸಬೇಕು, ಪ್ರೋತ್ಸಾಹಿಸಬೇಕು. ದಯವಿಟ್ಟು ಫ್ಯಾನ್ಸ್ ಎಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಒಳ್ಳೆ ಎಲ್ಲ ಜನಗಳು ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ವೇದ ಚಿತ್ರ ಚೆನ್ನಾಗಿ ಓಡಲಿ, ಅದು ರಾಘವೇಂದ್ರ ಆಶೀರ್ವಾದ ಪಡೆದಿದೆ, ಅದರಿಂದ ಎಲ್ಲರೂ ಚೆನ್ನಾಗಿ ನೋಡ್ರಿ.